ಪ್ರೇಕ್ಷಕರಾಗಿ ಒಂದು ಅಭಿಮಾನಿಯಾಗಿ ಬಂದಿದ್ದು ಕಮಲ ಹೇಗಿರುತ್ತೆ, ಬರೀ ಟಿವಿನಲ್ಲಿ ನೋಡಿದ್ದೆ ಅಷ್ಟೇ, ಬಟ್ ಹೇಗಿರುತ್ತೆ ಅಂತ ಅವಾಗ ಬಂದಿದ್ದು. ಬಟ್ ನನಗೆ ಈ ಒಂದು ವೇದಿಕೆಯನ್ನ ಕೊಟ್ಟಿರೋ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ನನ್ನ ಹೃತ್ಪೂರ್ವವಾದ ನಮಸ್ಕಾರಗಳನ್ನ ಹೇಳ್ತೀನಿ. ಹಾಗೆ ಇಲ್ಲಿ ಅಧ್ಯಕ್ಷರಾದ ಅಶೋಕ್ ರೈ ಸರ್ ಆಗಿರ್ಬೋದು, ಇಲ್ಲ ಅಂದ್ರೆ ಚಂದ್ರ ಸರ್ ಶೆಟ್ಟಿ ಸರ್ ಆಗಿರ್ಬೋದು, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಚಲನಚಿತ್ರ ಕಾಂತಾರ ಆಗಿರ್ಬೋದು ಇವಾಗ ಇಡೀ ವಿಶ್ವ ಪೂರ ಎಲ್ಲರೂ ಕಮಲ ಬಂದು ನೋಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಒಂದು ವೇದಿಕೆಯಲ್ಲಿ ರಿಷಭ್ ಶೆಟ್ಟಿ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಹಾಗೆ ಅಶೋಕ್ ರೈ ಸರ್ಗೆ. ಈ ಒಂದು ಕ್ರೀಡಾನ ನಾನು ಬೆಂಗಳೂರಿಗೆ ತಗೊಂಡ್ಬಂದು ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ, ಈ ಒಂದು ನೀವೇನು 31 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರೋ, ಇದು 100 ವರ್ಷ ಆಗಲಿ, ಹಾಗೆ ಎಲ್ಲ ಮಕ್ಕಳು ಎಲ್ಲರಿಗೂ ಇವನ್ ಆಸಕ್ತಿ ಅಂತ ಕೇಳ್ಕೊತಾ, ಆ್ಯಂಡ್ ಐ ವಿಶ್ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನಗೆ ನನ್ನ ತಂಗಿ ಕರೀಲಿಕ್ಕೆ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿಲಿಕ್ಕೆ ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಗೊತ್ತಿಲ್ಲ, ಬಟ್ ನಿಮ್ಮ ರಕ್ಷಿತ್ ಶೆಟ್ಟಿ ಅವರ ಇತ್ತೀಚೆಗೆ ಫಿಲಂ ರಿಲೀಸ್ ಆದಂತ ಒಂದು ಫಿಲಂ ಸಪ್ತಸಾಗರದ ಆಚೆಯಲ್ಲೋ, ಆ ಫಿಲಂ ಹಾಡನ್ನ ಹಾಡ್ತೀನಿ. ಕಡಲನ ಕಾಣ ಹೊರಟಿರೋ ಕರಗು ಕರಗು ಮುಗಿಲೇ ಕಿರಣವ ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲಿ ಅಲ್ಲೊಂದಿದೆ ದೋಣಿ ತೀಲಾಡುತ್ತ ಏಕಾಂತವಾಗಿ ಮರೆಯಾಗುತ್ತ ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲೆ. ಥ್ಯಾಂಕ್ ಯು ಸೋ ಮಚ್.